ಆ್ಯಂಡ್ ಸಿಂಗಲ್ ಲೈನ್ ಅನಿಸಿರೋದೇನು ಅಂತಂದರೆ, ನೀವು ಈಗ ಒಂದು ಬಿ ಜೆ ಪಿ ಪಕ್ಷದ ನಾಯಕಿ ಆಗಿರುವ ಕಾರಣ ನಿಮ್ಮ ಅವನ ಪಕ್ಷ ಅಸೈನ್ ಮಾಡಬೇಕು ಅಥವಾ ಮೈತ್ರಿಕೂಟ ಅಸೈನ್ ಮಾಡಬೇಕು, ಇದೆರಡು ಅಸೈನ್ ಮಾಡುವಂತ ಕೆಲಸ ಆಗಿಲ್ಲ. ಹೌದು. ಸೊ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ದೇ ರೀತಿಯ ನಿಮ್ಮ ನಡುವೆ ಸಮಸ್ಯೆ ಇಲ್ಲ? ಇಲ್ಲ, ಈಗ ನಾನು ಅದನ್ನೇ ಮೊನ್ನೆ ನಿನ್ನೆ ಹೇಳಿದ್ದು, ಮಂಗಳೂರಿಗೆ ಮೈಸೂರಿಗೆ ಹೋದವಳು ಮಂಡ್ಯಕ್ಕೆ ಬರೋಕ್ಕೇನು, ಐ ವುಡ್ ಪ್ರಿಫರ್ ಟು ಕಮ್ ಟು ಮಂಡ್ಯ ಅಲ್ವಾ, ನನ್ನ ಕ್ಷೇತ್ರ ಅದು, ನಮ್ಮ ಜನ ಇದ್ದಾರೆ. ಸೊ ಹಂಗಾಗಿ ಇದು ಎಲ್ಲೋ ಒಂದು ಬೇರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು. ನಾನು ಸಿ ಅದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾನು ಈ ರಿಯಾಕ್ಷನ್ನ ಮೊನ್ನೆ ಮಾಡ್ಬೋದಾಗಿತ್ತು. ಯಾಕೆಂದರೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರು ಮೊನ್ನೆ, ದಟ್ ಪ್ರೀವಿಯಸ್ ಡೇ. ಅದಕ್ಕೆ ಇಮಿಡಿಯೇಟ್ಲಿ ನಾನು ಪ್ರೆಸ್ನ ಕರೆದು ಇಲ್ಲ ಇಲ್ಲ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳ್ಬೋದಾಗಿತ್ತು. ಬಟ್ ನನಗೆ ಅದನ್ನು ಇನ್ನೊಂದು ಕಾಂಟ್ರವರ್ಸಿ ಮಾಡಿ ಅಥವಾ ಬೇರೆ ತಪ್ಪು ಸಂದೇಶ ಹೋಗಿ ನಾನೇನೋ ಅವ್ರಿಗೆ ಅಗೇನ್ಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಸಂದೇಶ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಬಿಕಾಸ್ ನನ್ನ ಮೇಲೆ ಆಪಾದನೆ ಆ್ಯಕ್ಚುಲಿ ಇದು. ಬಟ್ ಅದು ಇಟ್ ಇಸ್ ಅ ರಾಂಗ್ ಇನ್ಫಾರ್ಮೇಶನ್ ಅವ್ರಿಗೆ ಹೋಗಿರೋದು, ಬಹುಶಃ ಅವ್ರಿಗೆ ಗೊತ್ತಿಲ್ವೇನೋ ಈ ರೀತಿ ಕಮ್ಯುನಿಕೇಶನ್ ಆಗಿಲ್ಲ ಅನ್ನೋ ವಿಷಯ, ಅವ್ರಿಗೆ ಮೇ ಬಿ ಕನ್ವೆ ಆಗಿಲ್ವೇನೋ. ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಿಮ್ಮ ಪಕ್ಷ, ನೀವು ಕುಮಾರಸ್ವಾಮಿ ಅವರ ಗೆಲುವಿಗೆ ನಿಮ್ಮೆಲ್ಲ ನಾಯಕರು, ಸಚ್ಚಿದಾನಂದ ಆಗ್ಬೋದು, ಸ್ವಾಮಿಗೌಡರ ಆಗ್ಬೋದು, ಅಶೋಕ್ ಜೈರಾಮ್, ಮುನ್ರಾಜು, ಇಂದ್ರೇಶ್, ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಪಕ್ಷ ನಾರಾಯಣಗೌಡರ ಸಮೇತ ಮಾಡಿದ್ದಾರೆ? ಹಾಗಾದರೆ ಖಂಡಿತ ಮಾಡಿದ್ದಾರೆ ಎಲ್ಲರೂ, 100% ಅವರ ಒಂದು ಎಫರ್ಟ್ ಹಾಕಿದ್ದಾರೆ. ಪ್ಲಸ್ ನಮ್ಮ ಬೆಂಬಲಿಗರೂ ಅವರು ಏನಿಲ್ಲ, ನನ್ನ ಮಾತು ಕೇಳ್ತಾರೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀವಿ ಅಂತಿದ್ದಾರೆ. ಸೊ ಅವರೂ ಅಲ್ಲಲ್ಲಿ ಅವರು ಓಡಾಡಿಕೊಂಡು ಮಾಡಿದ್ದಾರೆ ಅವರ ಒಂದು ಹಂತದಲ್ಲಿ. ಸೊ ಎಲ್ಲೂ ಯಾರ ಮೇಲೂ ಬೆರಳೆತ್ತು ತೋರಿಸೋ ಅಂತ ಕೆಲಸ ಏನೂ ಆಗಿಲ್ಲ. ಅಫ್ಕೋರ್ಸ್ ಕೆಲವರು ಹೇಳಿದ್ರು ದರ್ಶನ್ ಕಾಂಗ್ರೆಸ್ ಹೋಗಿದ್ರು ಅದನ್ನು ನೀವೇ ಕಳಿಸಿದ್ರು, ದಟ್ ಇಸ್ ಅ ವೆರಿ ಇಲ್ಲಾಜಿಕಲ್ ಅಂತ ನನಗನ್ಸುತ್ತೆ. ದರ್ಶನ್ನ ನಾನು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪರ ಹೋಗುವಂತ ನಾನೇ ಕಳಿಸೋಳಾದ್ರೆ ನಾನೇ ಕಾಂಗ್ರೆಸ್ ಪರ ಕಂಪೇರ್ ಮಾಡ್ಬೋದಾಗಿತ್ತಲ್ಲ ವಿತೌಟ್ ಜಾಯ್ನಿಂಗ್ ಎನಿ ಪಾರ್ಟಿ. ಅಷ್ಟೇ ನನಗೆ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅನ್ನೋಂಥ ಉದ್ದೇಶ ಇದ್ದಿದ್ರೆ ಇಷ್ಟು ರೌಂಡ್ ಅಬೌಟ್ ಯಾಕೆ ಮಾಡಬೇಕು ನಾನು ಅಲ್ವಾ? ನಂದೇ ಎಷ್ಟೊಂದು ಆಪ್ಷನ್ಸ್ ಇತ್ತು. ಗೆಲ್ಲಿಸುವ ಉದ್ದೇಶ, ಕಾಂಗ್ರೆಸ್ ಗೆಲ್ಲಿಸುವ ಉದ್ದೇಶ ಇದ್ದಿದ್ರೆ ನೀವು ಬಿಜೆಪಿ ಸೇರಿದ್ರೆ ತಟಸ್ಥವಾಗಿದ್ರೆ ಸಾಕಾಗಿರಬಹುದು. ಹೌದು ಹೌದು, ಐ ಕುಡ್ ಹ್ಯಾವ್ ಬೀನ್ ನ್ಯೂಟ್ರಲ್. ಬಟ್ ನಿಮ್ ಸಿಂಗಲ್ ಏಜೆಂಡಾ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಮಂಡ್ಯದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತು, ಗೆಲ್ತಾರೆ ಅನ್ನೋ ವಿಶ್ವಾಸ ಕೂಡ ಹೇಳ್ತಿದ್ರಿ. ಬಟ್ ಇದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲ 28 ನಾವು ಗೆಲ್ಲಬೇಕು, ಬಿಜೆಪಿ ಗೆಲ್ಲಬೇಕು, ಎನ್ ಡಿ ಎ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ನಿಮ್ಮ ಒಂದು ಸ್ಪಷ್ಟನೆಯಿಂದ ಈಗ ಅರ್ಥ ಆಗ್ತಿರೋದು ಏನು ಅಂದರೆ ಇದು ಕಮ್ಯುನಿಕೇಶನ್ ಗ್ಯಾಪ್. ಹೌದು. ಈಗ ಯಾಕೆಂದರೆ ದಿಢೀರ್ನೇ ನೀವು ಇಂಡಿಪೆಂಡೆಂಟ್ ಆಗಿದ್ರೆ ಕ್ಯಾಂಪೇನ್ಗೆ ಹೋಗ್ಬೋದು ಅಂತ ಹೋಗ್ಬೋದಾಗಿತ್ತು, ಬಿಜೆಪಿಯ ನಾಯಕಿ ಆಗಿರೋ ಕಾರಣ ಪಕ್ಷ ಅಸೈನ್ ಮಾಡಬೇಕು. ಹೌದು ಹೌದು.